ಕಾಲ ಬಂದಾಗ ಹೇಳೋಣಂತ ಹೇಳಬಾರ್ದು ಅಂತ ಏನಿಲ್ಲ, ಇನ್ನೂ ಕಾಲ ಬಂದಿಲ್ಲ ಹೇಳೋದು. ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು? ಅದೇ ಕಣಪ್ಪ, ಕಾಲ ಬಂದು ಹೇಳೋ ಇನ್ನೂ ಟೈಮ್ ಇದೆಯಲ್ಲ. ಮೋದಿ ಅವರಿಗೆ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ, ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ. ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ. ಯುಗಾದಿಯ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ. ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು ಅದರೊಳಗೆ. ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿವಲ್ಲ, ಸ್ವಲ್ಪ ಅಕಾಲಿಕ ಮಳೆಗಳೇ ಇದೆ. ಈ 2024 ಇಸ್ವಿ ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ. ನೀವು ಬಾಂಬ್ ಅಂತ ಕರೀತಿರಲ್ಲ, ಅದು ಎಕ್ಸ್ಪೋಜ್ ಆಗೋ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ, ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋದು ನಡೆಯೋದಲ್ಲ. ಮತ್ತು ಯುದ್ಧ ವಿಧಾನಗಳು, ಆಮೇಲೆ ಅರ್ಥಫಿಕ್ಸ್ಗಳು, ಈ ಜಲಬಾಧೆ ಮತ್ತೂ ಜಾಸ್ತಿ ಇದೆ, ಜಲಕಂಟಕನೂ ಇದೆ. ಇದರಿಂದ ಜಗತ್ತಿನ ಅತಿದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ ಜಗತ್ತಿನಲ್ಲಿ. ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಅಂದರೆ ಅದು ಎಸದಿ ಬೀಳೋ ಲಕ್ಷಣ ಇದೆ. ಅಣು ಬಾಂಬ್ ಅಂತ ಏನೋ ಕರೀತಾರೆ ಇಟ್ಟದ್ರಲ್ಲ, ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ ತೊಂದರೆ ತಪ್ಪದಲ್ಲಾಗ್ತದೆ. ರೋಗ ರುಜಿನಗಳು, ಮತ್ತು ಭೂಮಿ ಭೂಕಂಪನಗಳು, ಸುನಾಮಿಗಳು, ಹೀಗಾಗಿ ಜಗತ್ತಿಗೆ ಬಹಳ ಅಪಾಯ ಇದೆ. ಭಾರತೀಯ ಸಂಸ್ಕೃತಿಯಲ್ಲಿ, ಪರಂಪರೆಯಲ್ಲಿ, ಪ್ರಾಚೀನ ಕಾಲದಲ್ಲಿ ಸಹಿತ ಭಾರತೀಯರು ದೇವರು, ಧರ್ಮ, ಸತ್ಯ, ನಂಬಿಕೆ ವಿಚಾರದಲ್ಲಿ ಪ್ರಬುದ್ಧರಾಗಿರ್ತಕ್ಕಂಥವ್ರು. ದೇಶದ ಎಲ್ಲ ಕಡೆ ದೈವಾಂಶ ಸಂಭೂತರು ನೆನೆಸ್ತಕ್ಕಂಥದ್ದು, ಅವರ ಹೆಸರಿನಲ್ಲಿ ದೇವಸ್ಥಾನ, ಗುಡಿ, ಗೋಪುರ ಉದ್ಧಾರ ಮಾಡ್ತಕ್ಕಂಥದ್ದು, ಸ್ಮರಣೆ ಮಾಡ್ತಕ್ಕಂಥದ್ದು ಇದೆ ಇರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಇಲ್ಲಿ ಏನು ರಾಮ ದೇವ ನಿರ್ಮಾಣ ಆಗಿರ್ತಕ್ಕಂಥದ್ದು ಧಾರ್ಮಿಕ ಪ್ರತೀಕ. ಭಾರತೀಯ ಪ್ರಜೆಗಳಲ್ಲಿ ಆಧ್ಯಾತ್ಮಿಕ ಚಿಂತನೆ ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಅದು ಭಾಳ ಒಂದು ಒಳ್ಳೆಯ ಬೆಳವಣಿಗೆ. ಈ ಭಾರತ ದೇಶಕ್ಕೆ ಧಾರ್ಮಿಕವಾಗಿ ಒಳ್ಳೆಯ ಒಂದು ಸೂಚನೆ ಸಿಗ್ತದೆ. ದೋಣಿ ಒಳಗೆ ನೀರು ಇರ್ಬೇಕು, ನೀರಿನಂಗೆ ದೋಣಿ ಇರ್ಬೇಕು ಅಲ್ಲ. ನೀರೊಳಗೆ ದೋಣಿಯೊಳಗೆ ನೀರು ಇದ್ರೆ ಮುಳುಗಿ ಹೋಗ್ತದೆ. ಹಾಗೆ ಯಾವುದೇ ರಾಜಕೀಯವಲ್ಲಿ ಧಾರ್ಮಿಕತೆಯನ್ನು ಬೆರೆಸೋ ಸೂಕ್ತವಲ್ಲ, ಅದು ಬೆರೆಸ್ಬಾರ್ದು. ಹೌದಾದ್ರೆ ಒಳ್ಳೇದನ್ಸುತ್ತೆ ನನಗೆ. ಹಿಂದೂಗಳು ಯಾರನ್ನ ಪ್ರಶ್ನೆ ಮೊದಲು ತೀರ್ಮಾನ ಮಾಡ್ಕೊಳ್ಳ ದೇಶದ ಭಾರತೀಯರೆಲ್ಲ ಒಗ್ಗಂಟರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ದಶಾವತಾರ ಎಷ್ಟು, ವಿಷ್ಣು ಅವತಾರ ಮಾಡಿದ್ದೆಷ್ಟು, 11 ಆಗಲಿಲ್ಲ.